ನಮಸ್ಕಾರ ಸ್ನೇಹಿತರೆ ಇವತ್ತು ಮುಖ್ಯವಾಗಿ ವೈಜ್ಞಾನಿಕ ಮನೋವೃತ್ತಿಯ ಮತ್ತೊಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ದಿ ಮೆಥಡ್ ಆಫ್ ಸೈನ್ಸ್ ಸ್ಟಾರ್ಟ್ಸ್ ವಿತ್ ಅಬ್ಸರ್ವೇಷನ್ ಅಂತ ಕನ್ನಡದಲ್ಲಿ ಅವಲೋಕನ ಅಂತ ಹೇಳ್ತೇವೆ ಸೊ ಪ್ರತಿಯೊಂದನ್ನು ಅತ್ಯಂತ ಸೂಕ್ಷ್ಮವಾಗಿ ಪ್ರಕೃತಿಯ ನಿಗೂಢಗಳನ್ನು ಪ್ರಕೃತಿಯ ವಿಸ್ಮಯಗಳನ್ನು ನಿಸರ್ಗದ ವಿಸ್ಮಯಗಳನ್ನು ಸೂಕ್ಷ್ಮವಾಗಿ ನೋಡ್ತಕ್ಕಂಥದ್ದು ಅದು ಕಣ್ಣಿನಿಂದ ನೋಡೋದು ಸಾಧ್ಯ ಆದರೆ ಕಣ್ಣಿನ ನೋಟನ್ನು ವರ್ಧಿಸ್ತಕ್ಕಂಥ ಸೂಕ್ಷ್ಮ ದರ್ಶಕ ಇರ್ಬೋದು ಕಡಿಮೆ ಆದರೆ ಕಡಿಮೆ ಇರೋದು ಅತ್ಯಂತ ಸೂಕ್ಷ್ಮವಾದನ್ನು ಅದನ್ನು ಹೀಗಿಸಿ ನೋಡ್ತಕ್ಕಂಥದ್ದು ಅತ್ಯಂತ ದೂರ ಇರೋದನ್ನು ದೂರದರ್ಶಕದ ಮುಖಾಂತರ ನೋಡ್ತಕ್ಕಂಥದ್ದು ಹೀಗೆ ಅದಷ್ಟೆಲ್ಲ ಪ್ರಕೃತಿ ಯಾವುದೇ ವಿಷಯವನ್ನು ಸೂಕ್ಷ್ಮವಾಗಿ ನೋಡಿ ಅದನ್ನು ಆಲೋಚನೆ ಮಾಡಿ ವಿಜ್ಞಾನಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಅನೇಕ ವಿಜ್ಞಾನಿಗಳನ್ನು ನಾವು ನೆನಪು ಮಾಡ್ಕೋಬೋದು ನಾವು ಭಾರತೀಯರಾಗಿ ನಮ್ಮ ಸರ್ ಸಿ ವಿ ರಾಮನ್ ಭಾರತಕ್ಕೆ ಪ್ರಥಮ ಬಾರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು ಅವರು ದೋಣಿಯಲ್ಲಿ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಸಮುದ್ರದಲ್ಲಿ ನೌಕೆಯಲ್ಲಿ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಮೇಲುಗಡೆ ನೋಡಿದ್ರು ಆಕಾಶದಲ್ಲಿ ಆಕಾಶ ನೀಲಿ ಹಾಕಿದೆ ನಾವೆಲ್ಲ ನೋಡಿದ್ದೇವೆ ಹುಡುಕ್ ಬಾಲಕರಾಗಿದ್ದಾಗಲಿಂದಲೂ ಆಕಾಶ ನೋಡಿದ್ದೇವೆ ಆದರೆ ಅವರು ಅಷ್ಟಕ್ಕೆ ನಿಲ್ಲ ಯಾಕಾಗಿದೆ ನಾನು ಇದನ್ನೇ ಯಾಕೆ ಅಧ್ಯಯನ ಮಾಡಬಾರ್ದು ಅಂತಂದನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ಕೊನೆಗೆ ಆಕಾಶ ನೀಲಿ ಇರೋದಕ್ಕೂ ಸಮುದ್ರ ನೀಲಿ ಇರೋದಕ್ಕೂ ಸಂಬಂಧ ಇದೆಯಾ ಅದರ ರಿಫ್ಲೆಕ್ಷನ್ನ ಅಥವಾ ಇದರ ಅದರ ರಿಫ್ಲೆಕ್ಷನ್ನ ಪ್ರತಿಫಲನ ಇವೆಲ್ಲವನ್ನು ಅಧ್ಯಯನ ಮಾಡಿ ಕೊನೆಗೆ ತನ್ನದೇ ಆದಂಥ ಒಂದು ಉಪಕರಣವನ್ನು ಕಂಡಿಡಿದು ಆ ಉಪಕರಣದ ಮುಖಾಂತರ ನೀರಿನ ಒಂದು ವಿಶಿಷ್ಟವಾದ ಕಣದ ರಚನೆ ಓ ಅಂತ ನಾವೇನು ಹೇಳ್ತೀವಿ ಆ ಕಣದ ರಚನೆಯನ್ನು ವಿವರಿಸಿ ಜಗತ್ತಿಗೆ ಆ ನೀಲಿ ಬಣ್ಣದ ಬಗ್ಗೆ ಸ್ಪೆಕ್ಟ್ರೋಸ್ಕೋಪಿಯ ಸ್ಕೋಪಿಯ ಬಗ್ಗೆ ವಿವರವನ್ನು ಕೊಟ್ಟರು ಹಾಗಾಗಿ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದ್ರು ಅದನ್ನು ರಾಮನ್ ಪರಿಣಾಮ ಅಂತ ಹೇಳ್ತೇವೆ ಸೊ ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿ ನೋಡಿ ಅದನ್ನು ನಿರಂತರವಾಗಿ ಆಲೋಚನೆ ಮಾಡಿದ್ರೆ ಒಂದು ಹೊಸ ಫಲ ಸಿಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ಇನ್ನೊಂದು ಅದ್ಭುತವಾದ ಸಂಶೋಧನೆ ಹೇಗೆ ಅವಲೋಕನದಿಂದ ಸಿಕ್ಕಿದೆ ಅನ್ನೋದಕ್ಕೆ ಬಹುಶಃ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥ ವಿಜ್ಞಾನಿಯನ್ನು ನಾವು ಇವತ್ತು ನೆನಪು ಮಾಡ್ಕೋಬೇಕು ನೋಡಿ ಅವರು ಈ ಸೂಕ್ಷ್ಮವಾದ ಜೀವಿಗಳನ್ನು ಬ್ಯಾಕ್ಟೀರಿಯಾಗಳನ್ನು ಅಧ್ಯಯನ ಮಾಡ್ತಾಯಿದ್ರು ಒಮ್ಮೆ ಅವರು ಕುಟುಂಬ ಸಮೇತ ಮೂರು ದಿವಸ ವಿಹಾರ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ಏನು ಬ್ಯಾಕ್ಟೀರಿಯಾಗಳನ್ನು ಗಾಜಿನ ತಟ್ಟೆಗಳಲ್ಲಿ ಪ್ರಯೋಗಾಲಯದಲ್ಲಿ ಸಾಕ್ತಾಯಿದ್ರು ಕೃಷಿ ಮಾಡ್ತಾಯಿದ್ರು ಅದನ್ನು ಒಂದು ಕಡೆ ಇಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಮತ್ತು ಎಲ್ಲ ಗೋಡೆಗಳನ್ನು ಇದು ಕಿಟಕಿಗಳನ್ನು ಮುಚ್ಚಲಿಕ್ಕೆ ಹೇಳಿದರು ತನ್ನ ಶಿಷ್ಯನಿಗೆ ಒಬ್ಬ ಸಹಾಯಕನಿಗೆ ಹೇಳಿದರು ಆದರೆ ಮೂರು ದಿವಸ ಆದ ಬಂದು ನೋಡಿದಾಗ ಕಿಟಕಿಯನ್ನು ಅರ್ಧ ಭಾಗ ತೆಗೆದಿದ್ದರಿಂದ ಗಾಜಿನ ತಟ್ಟೆಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಒಂದು ಕೃಷಿ ಏನಿತ್ತು ಒಂದು ದೊಡ್ಡ ಸಮೂಹ ಏನಿತ್ತು ಅಲ್ಲಿ ಕೆಲವು ಕಡೆ ಬ್ಯಾಕ್ಟೀರಿಯಾಗಳು ಸತ್ತೋಗಿದ್ದವು ಆ ಸತ್ತೋಗಿದಂಥ ಜಾಗದಲ್ಲಿ ಮಧ್ಯಭಾಗದಲ್ಲಿ ಫಂಗಸ್ ಅಂತ ಹೇಳ್ತೀವಲ್ಲ ಬೂಸ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ ಅದು ಬೆಳೆದಿತ್ತು ಅವರು ಅಷ್ಟಕ್ಕೆ ನಿಲ್ಲ ಓಯ್ ಇದು ತೊಳಗೆ ಕೆಟ್ಟಿದ್ದಂಥ ಗಾಜಿನ ತಟ್ಟೆಗಳು ಅಂತ ತತ್ಸಾರ ಮಾಡ್ಬೋದಾಯಿತು ಅವರು ವಿಜ್ಞಾನಿಗಳು ಅವಲೋಕನ ಮಾಡಿದ್ರು ಅಬ್ಸರ್ವ್ ಮಾಡಿದ್ರು ಯಾಕೆ ಇಲ್ಲಿ ಈ ಫಂಗಸ್ ಬೆಳೆದಿರೋ ಸುತ್ತ ಬ್ಯಾಕ್ಟೀರಿಯಾಗಳೇ ಯಾಕೆ ಸತ್ತಿದ್ದಾವೆ ಅಂದರೆ ಈ ಫಂಗಸ್ಸು ಅಂದರೆ ಬೂಸ್ಟು ಯಾವುದೋ ಒಂದು ವಿಶಿಷ್ಟವಾದ ರಾಸಾಯನಿಕ ವಿಷವನ್ನು ಸ್ರವಿಸಿ ಆ ಬ್ಯಾಕ್ಟೀರಿಯಾಗಳನ್ನು ರೋಗ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿದೆ ಅಂತ ಕಂಡಿಡ್ದು ಅದರ ಅಂಶವನ್ನು ತೆಗೆದರು ಅದೇನೇ ಪೆನ್ಸಿಲಿನ್ ತಾವು ಕೇಳಿರ್ಬೋದು ಬಹುತೇಕ ರೋಗಗಳಿಗೆ ಪೆನ್ಸಿಲನ್ನು ಇವತ್ತು ಕೊಡ್ತಾ ಇದ್ದರೆ ಮೊದಲು ನಾವು ಕೊಟ್ಟು ಬಹುತೇಕ ರೋಗಗಳನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗಿದ್ದು ಸ್ನೇಹಿತರೆ ಈ ಎರಡು ವಿಜ್ಞಾನದ ವಿಧಾನಗಳನ್ನು ನಾನು ಹೇಳ್ತಾ ವೈಜ್ಞಾನಿಕ ಮನೋಭಾವದಲ್ಲಿ ವೈಜ್ಞಾನಿಕ ಮನೋವೃತ್ತಿಯಲ್ಲಿ ಬಹಳ ಮುಖ್ಯವಾದ್ದು ಸೂಕ್ಷ್ಮವಾಗಿ ನೋಡ್ತಕ್ಕಂಥದ್ದು ಅವಲೋಕಿಸ್ತಕ್ಕಂಥದ್ದು ಮತ್ತು ಅವಲೋಕಿಸದ ಮೇಲೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಎರಡು ಅಂಶಗಳು ವಿಜ್ಞಾನದಲ್ಲಿ ಈಗ ನಾವು ಸಮಾಜದ ಬಗ್ಗೆ ಆಲೋಚನೆ ಮಾಡೋಣ ಈಗ ಉದಾಹರಣೆಗೆ ನೋಡಿ ಕೆಲವು ವರ್ಷಗಳ ಹಿಂದೆ ಬೇವಿನ ಮರದಿಂದ ಹಾಲು ಬರ್ತಾ ಇದೆ ಅಂತ ಒಂದು ಸುದ್ದಿ ದೊಡ್ಡ ಸುದ್ದಿ ಬಂತು ಪತ್ರಿಕೆಗಳಲ್ಲಿ ಬಂತು ಸರಿ ಆಗಿನ ಕಾಲಕ್ಕೆ ಇನ್ನೂ ಟಿ ವಿ ಮೀಡಿಯಾಗಳು ಹೆಚ್ಚಿರಲಿಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು ಮಾತಿನಿಂದ ಮಾತಕ್ಕೆ ಹರಡ್ತು ನೂರಾರು ಜನ ಸಾವಿರಾರು ಜನ ಎಚ್ ಎಮ್ ಟಿ ಫ್ಯಾಕ್ಟ್ರಿಯ ಭಾಗಕ್ಕೆ ಹೋದರು ಬೇವಿನ ಮರನ ನೋಡಿದ್ರು ಅಲ್ಲಿ ಹಾಲು ಸುರಿತಾ ಇರೋದನ್ನು ನೋಡಿದ್ರು ಯಾರೋ ಕೆಲವರು ಹೂವು ತಂದು ಹಾಕಿದ್ರು ಕೆಲವರು ಹಸಿನ ಕುಂಕುಮ ಹಾಕಿದ್ರು ಜನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ಆ ಹಾಲನ್ನು ತಗೊಂಡೋಗಿ ಇನ್ನೊಂದು ದೊಡ್ಡ ಬಾನಿನಲ್ಲಿ ಅದನ್ನು ಹಾಕಿ ಅದನ್ನು ಪ್ರಸಾದ ಅನ್ನೋ ರೀತಿ ತೀರ್ಥ ಅನ್ನೋ ರೀತಿ ತಗೊಳ್ಳೋದಕ್ಕೆ ಶುರು ಮಾಡೋದು ಕೊನೆಗೆ ನಾವು ಹೋಗಿ ನೋಡಿ ಏನಪ್ಪ ಹಾಲು ಬರಲಿಕ್ಕೆ ಸಾಧ್ಯ ಆದರೆ ಇನ್ಮೇಲೆ ಹಸುಗಳನ್ನು ಸಾಕೋದು ಸಮಸ್ಯೆನೇ ಇಲ್ವಲ್ಲ ತಗೊಂಡೋಗಿ ಮನೆ ಮುಂದೆ ಒಂದೊಂದು ಬೇವಿನ ಗಿಡ ಹಾಕ್ಕೊಬಿಟ್ರೆ ಬೇಕಾದಷ್ಟು ಹಾಲು ತಗೋದಲ್ಲ ಅಂತ ಆಲೋಚನೆ ಮಾಡಿ ಆ ಹಾಲನ್ನು ತಗೊಬಂದು ರಸಾಯನ ಶಾಸ್ತ್ರದ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಿದಾಗ ಹಸುವಿನ ಹಾಲಿನ ಎಮ್ಮೆ ಹಾಲಿನ ಅಥವಾ ಮಾನವ ಹಾಲಿನ ಯಾವುದೇ ಅಂಶಗಳು ಅದರಲ್ಲಿಲ್ಲ ಬೇವಿನ ಎಲೆಯಿಂದ ಅಥವಾ ಬೇವಿನ ಕಾಯಿಯಿಂದ ನಾವು ಗೀಚಿದಾಗ ಹಾಲು ಬರುತ್ತಲ್ಲ ಅದೇ ಹಾಲು ಬಹುಶಃ ಆ ಗಿಡದ ಒಳಭಾಗಕ್ಕೆ ಯಾವುದೋ ಒಂದು ವಿಷ ಹಣು ಒಳಗಡೆ ಸೇರಿ ಅದು ಇನ್ಫೆಕ್ಷನ್ ಆಗಿ ಅದರಿಂದ ಅದು ಸ್ರವಿಕೆ ಉಂಟಾಗ್ತಾ ಇರ್ಬೋದು ಅಂತ ಅದು ಕೆಲವು ದಿವಸ ನಡೀತು ಸೊ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದ್ರಿಂದ ಆಲೋಚನೆ ಮಾಡಿದ್ರಿಂದ ನಾವು ಒಂದು ಅದೊಂದು ಪವಾಡ ಅಲ್ಲ ನಿಸರ್ಗದತ್ತವಾಗಿ ನಡೀತಾ ಇರ್ತಕ್ಕಂಥ ಒಂದು ಕ್ರಿಯೆ ಅಂತಕ್ಕಂಥದ್ದು ತಿಳಿಸ್ಲಿಕ್ಕಾಯಿತು ಇನ್ನೂ ಅದೇ ರೀತಿ ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ಕೆಸರುಮಡು ಅಂತ ಒಂದು ಗ್ರಾಮ ಇದೆ ಕೆಸರುಮಡು ಗ್ರಾಮದ ಪಕ್ಕ ಒಂದು ಶಿನಮಾತ್ಮನ ದೇವಸ್ಥಾನ ಇದೆ ದೇವಸ್ಥಾನದ ಹಿಂಭಾಗದಲ್ಲಿ ಪಕ್ಕದಲ್ಲಿ ಒಂದು ಮರ ಇದೆ ಮರದಲ್ಲಿ ಮಳೆ ಹನಿ ಇದೆ ಅಂತಕ್ಕಂಥ ಒಂದು ವಿಷಯ ಬಂತು ಪತ್ರಿಕೆಗಳಲ್ಲೂ ದೊಡ್ಡದಾಗಿ ಬಂತು ಒಂದು ದೊಡ್ಡ ವಿಸ್ಮಯ ನಡೀತಾ ಇದೆ ಇದು ಚನ್ಮಹಾತ್ಮನ ಪ್ರಭಾವ ಏನು ಅಂತಂದರೆ ಮರದಿಂದ ಮಳೆ ಹನಿ ಬೀಳ್ತಾ ಇದೆ ಅಂತ ಸೊ ಇದು ಏನಪ್ಪ ಮರದಿಂದ ಮಳೆ ಹನಿ ಇದ್ದರೆ ಮಳೆ ಏನು ಮಳೆಯನ್ನು ಬೀಳೋದಕ್ಕೆ ಮರಗಳು ಸಹಾಯ ಮಾಡ್ತವೆ ತಂಪಿನ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ ನೆರಳನ್ನು ಕೊಡ್ತವೆ ಆ ಬಹುಶಃ ಟೆಂಪ್ರೇಚರ್ ಕಡಿಮೆ ಆಗೋದ್ರಿಂದ ಮೋಡುಗಳು ಸುರಿಯಲಿಕ್ಕೆ ಸಹಾಯ ಆಗ್ಬೋದು ಅಂತಕ್ಕಂಥ ತಿಳುವಳಿಕೆ ನಮಗಿತ್ತು ಆದರೆ ಮರದಿಂದಲೇ ಮಳೆ ಸುರಿಯೋದಾದರೆ ಭಾಳ ಸುಲಭ ಆಯ್ತಲ್ಲ ಬೋರ್ವೆಲ್ ಹಾಕೋ ಅಗತ್ಯನೇ ಬೀಳೋದಿಲ್ಲ ಬಾವಿ ತೆಗೆಯೋ ಅಗತ್ಯವಿಲ್ಲ ಡ್ರಿಪ್ ಇರಿಗೇಷನ್ ಮಾಡೋ ಅಗತ್ಯ ಇಲ್ಲವಲ್ಲ ಅಂತ ಹೋಗಿ ನಾವು ಆ ಮರದ ಹನಿ ಬೀಳ್ತಕ್ಕಂಥ ಜಾಗದಲ್ಲಿ ಹೋಗಿ ನೋಡಿದ್ರೆ ಏನೋ ಅಂಟಂಟು ಥರ ಇತ್ತು ಆಮೇಲೆ ಯಾರೋ ಅವ್ರಿಗೆ ಸಹಾಯದಿಂದ ಕೊಂಬೆಯ ಕೆಳಕ್ಕಿಳಿಸಿ ಆ ನೀರು ಸೋರಿತಾ ಇರ್ತಕ್ಕಂಥ ಎಲೆಗಳನ್ನು ಮತ್ತು ಗೊಂಚಲನ್ನು ತಗೊಬಂದು ಸೂಕ್ಷ್ಮವಾಗಿ ಮೈಕ್ರೋಸ್ಕೋಪ್ ಹಾಕಿ ಲೆನ್ಸ್ ಹಿಡಿದು ಅಧ್ಯಯನ ಮಾಡಿದ್ರೆ ಅಲ್ಲಿ ಒಂದು ವಿಶಿಷ್ಟವಾದ ಲಾರ್ವ ಆಯಿತು ಅಂದರೆ ಡಿಂಬ ಅಂತ ಅಂತೀವಿ ಅಂದರೆ ಈ ಕೀಟಗಳ ಜೀವನಚಕ್ರದಲ್ಲಿ ಬರುತ್ತಲ್ಲ ಮೊಟ್ಟೆಯಿಂದ ಹೊಡೆದು ಒಂದು ಸಣ್ಣ ಮರಿ ಬರುತ್ತಲ್ಲ ಕಂಬಳಿ ಅಂತೀವಲ್ಲ ಆ ರೀತಿಯ ಹುಳು ಆ ಎಲೆಯ ಒಳಭಾಗದಲ್ಲಿ ತಿನ್ನಲಿಕ್ಕೆ ಪ್ರಯತ್ನಪಟ್ಟು ಆ ಗಿಡದಿಂದ ಒಂದು ಲೋಳೆ ಥರ ಜೊಲ್ಲು ಸುರಿಯೋದಕ್ಕೆ ನಡೀತಾ ಇತ್ತು ಆ ಜೊಲ್ಲು ಹೆಚ್ಚಾದಾಗ ಗಾಳಿ ಬೀಸಿದಾಗ ಹನಿ ಥರ ಬೀಳ್ತಾಯಿತ್ತು ನೋಡಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರಿಂದ ಮತ್ತು ಆಲೋಚನೆ ಮಾಡಿದ್ರಿಂದ ನಾವು ವಿವೇಚನೆ ಮಾಡಿದ್ರಿಂದ ಅದು ಯಾವುದು ವಿಸ್ಮಯ ಅಲ್ಲ ಪವಾಡ ಅಲ್ಲ ಅಂತ ತಿಳಿಯಲಿಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ಸಮಯದಲ್ಲಿ ಏನೇ ಒಂದು ಘಟನೆ ಸುತ್ತಮುತ್ತ ಆದರೆ ಅದನ್ನು ಸೂಕ್ಷ್ಮವಾಗಿ ನೋಡ್ತಕ್ಕಂಥ ಮತ್ತು ಆ ಅದರ ಹಿಂದೆ ಇರತಕ್ಕಂಥ ವಿಜ್ಞಾನವನ್ನು ತಿಳಿಯಲಿಕ್ಕೆ ಬೇಕಾದಂಥ ಆಲೋಚನೆ ಮಾಡುವ ಆಲೋಚನೆ ಮಾಡಿದಾಗ ಸತ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇತ್ತೀಚೆಗೆ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಕೇಳಿದ್ರು ನಾಗರ ಪಂಚಮಿ ನಡೀತಾ ಇದೆ ನಾಗರ ಪಂಚಮಿ ನಡೀತಾ ಇದ್ದಾಗ ಎಲ್ಲರೂ ನಾಗರಗೆ ಹಾಲು ಹರಿತಾರಲ್ಲ ಇದ್ರ ಬಗ್ಗೆ ನಿಮ್ಮ ಪ್ರ ಪ್ರತಿಕ್ರಿಯೆ ಏನು ಅಂತ ಪ್ರತಿಕ್ರಿಯೆ ಯಾರೋ ಮಾಡ್ತಾ ಇದ್ದಾರೆ ಅವರ ನಂಬಿಕೆ ಅಂತಕ್ಕಂಥದ್ದು ಒಂದು ಮಾತು ಆದರೆ ನಂಬಿಕೆ ಅಪಾರವಾದ ನಂಬಿಕೆ ಅನಗತ್ಯವಾದ ಯಾವುದೇ ಆಧಾರ ಇಲ್ಲದೆ ಇರತಕ್ಕಂಥ ನಂಬಿಕೆ ಅದನ್ನು ಯೋಚನೆ ಮಾಡಬೇಕು ಜನರು ಹಾಲು ಒಂದು ಕಾಲಕ್ಕೆ ಎಲ್ರಿಗೂ ಸರ್ವತೋಮುಖವಾದ ಆಹಾರ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರೋದು ಹಾಲನ್ನು ಮಕ್ಕಳಿಗೆ ಕೊಡ್ತೇವೆ ಮಕ್ಕಳು ತಾಯಿ ಹಾಲನ್ನು ಕುಡಿಯುತ್ತೆ ಕರು ತಾಯಿ ಹಾಲನ್ನು ಹಸುವಿನ ಹಾಲನ್ನು ಕುಡಿಯುತ್ತೆ ಇದು ಸಹಜವಾದ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಆದರೆ ಹಾವುಗಳು ನಿಸರ್ಗದತ್ತವಾಗಿ ಹಾವನ್ನು ತನ್ನ ಮರಿಗಳಿಗೆ ಹಾಲು ಉತ್ತು ಮಾಡ್ತಕ್ಕಂಥ ಸ್ತನ ಇಲ್ಲ ಹಾಗಾಗಿ ಅವು ಮೊಟ್ಟೆ ಇಡ್ತವೆ ಎಲ್ಲೋ ಒಂದು ಕಡೆ ಮಣ್ಣು ಅಥವಾ ಎಲೆಗಳ ಮಧ್ಯೆ ಇಟ್ಟುತ್ತವೆ ಹೊರಟೋಗ್ತವೆ ಮೊಟ್ಟೆಯಿಂದ ಹೊಡೆದಂಥ ಹಾವಿನ ಮರಿಗಳು ಒಂದು ದಿವಸಕ್ಕೆ ಹಿಂದೆ ಮುಂದೆ ಓಡಾಡಿ ಸಣ್ಣ ಪುಟ್ಟ ಕೀಟಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ ಸ್ವತಂತ್ರವಾದ ಜೀವನವನ್ನು ಮಾಡ್ತವೆ ಒಂದು ವೇಳೆ ನಾವು ಹಾವನ್ನು ತಂದು ಎರಡು ಮೂರು ದಿವಸ ನೀರು ಕುಡ್ದೇ ಇಟ್ಟುಕೊಂಡು ಅನಂತರ ಹಾಲನ್ನು ಇಟ್ಟರೆ ಅದು ನೀರಿರಬಹುದು ಅಂತ ಸ್ವಲ್ಪ ಕುಡಿಬೋದೆ ಹೊರತು ಅದು ಪ್ರೀತಿಯಿಂದ ಹಾಲನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಇದು ಸತ್ಯವಾದ ವಿಷಯ ಹಾಗಾಗಿ ಹಾಲನ್ನು ಹೊತ್ತ ಕುಯ್ಯೋ ಬದಲು ಬಡವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಕೆಲವು ಇದು ಸ್ನೇಹಿತರು ಒಂದು ದೊಡ್ಡ ಪ್ರಚಾರವನ್ನು ಮಾಡಿ ಹಾಲನ್ನು ಇವತ್ತು ಮಕ್ಕಳಿಗೆ ಬಡ ಮಕ್ಕಳಿಗೆ ಕೊಟ್ಟಿದ್ದು ಕುಡಿಸಿದ್ದನ್ನು ನಾನು ನೋಡಿದ್ದೇನೆ ಸ್ನೇಹಿತರೆ ಇದು ಸತ್ಯ ಹಾವು ಎಂಟರಿಂದ ಹನ್ನೆರಡು ವರ್ಷ ಮಾತ್ರ ಬದುಕುತ್ತೆ ಐದರಿಂದ ಆರು ವರ್ಷ ಮಾತ್ರ ಅದು ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ನಾಗ್ರಹವಂತೂ ಐದರಿಂದ ಆರು ಅಥವಾ ಅತಿ ಹೆಚ್ಚು ಅಂದರೆ ಎಂಟು ವರ್ಷ ಇರ್ಬೋದು ಅದು ಹನ್ನೆರಡು ವರ್ಷದ ದ್ವೇಷವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಮೇದಲು ಮನುಷ್ಯನಷ್ಟು ಅಭಿವೃದ್ಧಿ ಆಗಿಲ್ಲ ಅದರಿಂದ ಹಾವಿನ ದ್ವೇಷ ಆಗಲಿ ಹಾವಿನ ರೀತಿ ಏನು ಹಿಂದೆ ಹಾವು ಒಂದು ನಾಗಿಣಿ ಆಗೋದು ನಾಗಿಣಿ ಮತ್ತೆ ಹಾವಾಗೋದು ಇವೆಲ್ಲ ಕೇವಲ ರಂಜನೀಯ ಅಂಶಗಳೇ ಹೊರತು ವಾಸ್ತವ ಅಲ್ಲ ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅವಲೋಕಿಸೋಣ ಆಲೋಚನೆ ಮಾಡೋಣ ಸತ್ಯವನ್ನು ಅರ್ಸೋಣ ಸ್ನೇಹಿತರೆ ತಮಗೆ ಈ ಒಂದು ವಿಷಯ ಇಷ್ಟ ಆದರೆ ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ನಾಳೆ ವೈಜ್ಞಾನಿಕ ಮನೋವೃತ್ತಿಯ ಮತ್ತೊಂದು ವಂಶವನ್ನು ಅಂಶವನ್ನು ಚರ್ಚೆ ಮಾಡೋಣ ನಮಸ್ಕಾರ